Hello friends, welcome to my cooking game channel. Nani vattu cappuccino coffee mane alli tasty aagi he madodannadu nodona. Nani vattu hand blender mattu mixer nalli cappuccino coffee tasty aagi prakriyagi hege madodu annadu torustini. ಈ ಮನೆಯಲ್ಲಿ ಸುಲಭವಾಗಿ ಮಾಡಬಹುದು. ಈ ಕಾಫಿ ಡೇ ಮತ್ತು ಕಾಫಿ ಶಾಪ್ನಲ್ಲಿ ಸಿಗುವ ಕಾಫಿಗಿಂತ ಮನೆಯಲ್ಲಿ ತಯಾರಿಸಿದನ್ನು ಟೇಸ್ಟ್ ಮಾಡಬಹುದು. ಬಹಳ ಈಸಿಯಾಗಿ ನಾವು ತಯಾರಿಸಬಹುದು. ನಾನು ಎರಡು ಬ್ರೂ ತಗೊಂಡಿದ್ದೀನಿ ಮತ್ತು ನಾಲ್ಕು ಸ್ಪೂನ್ ಸಕ್ಕರೆ ತಗೊಂಡಿದ್ದೀನಿ ಮತ್ತು ಎರಡು ಐಸ್ ಕ್ಯೂಬನ್ನು ತಗೊಂಡಿದ್ದೀನಿ. ನಾನು ಮಿಕ್ಸಿನಲ್ಲಿ ಒಂದು ನಾಲ್ಕು ಸ್ಪೂನ್ ಸಕ್ಕರೆ ಮತ್ತು ಎರಡು ಬ್ರೂವನ್ನು ಹಾಕಿ ಎರಡು ಐಸ್ ಕ್ಯೂಬನ್ನು ಹಾಕಿ ರುಬ್ಕೊಳ್ತಾ ಇದ್ದೀನಿ. ಐಸ್ ಹಾಕಿರೋದ್ರಿಂದ ಇದು ನಾವು ಮೆಲ್ಟ್ ಬೇಗ ತೆಳ್ಳಗಾಗೋದಿಲ್ಲ. ನಾವು ಮಿಕ್ಸಿನಲ್ಲಿ ರುಬ್ಬ ತಕ್ಷಣ ಬಿಸಿಗೆ ಅದು ಕರಗೋಗುತ್ತೆ. ಆ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ನಾನು ಒಂದು ಇದರಲ್ಲಿ ಪಾತ್ರೆಯಲ್ಲಿ ಒಂದು ಎರಡು ಕಪ್ಪು ಹಾಲನ್ನು ಹಾಕಿ ಅದರ ಸಕ್ಕರೆ ಹಾಕ್ಕೊಳ್ತೀನಿ. ಒಂದು ಎರಡು ಸ್ಪೂನು ಚೆನ್ನಾಗಿ ಬಿಸಿ ಆಗ್ತಾ ಇದೆ. ಈ ಥರ ನಾವು ಮಾಡ್ಕೊಳ್ಬೇಕು. ಇದು ಚೆನ್ನಾಗಿ ಈ ಥರ ಆದರೆ ನಮಗೆ ಆ ಫ್ಲಫಿಯಾಗಿ ಕಾಫಿ ಬರುತ್ತೆ. ನೆಕ್ಸ್ಟ್ ನಾನು ಒಂದು ಎರಡು ಕಪ್ಪಲ್ಲಿ ನೋಡಿ ಈ ಥರ ತೆಗ್ದಿದ್ದೀನಿ. ಈ ಥರ ಬಂದಿದೆ. ಮಿಕ್ಸಿನಲ್ಲಿ ಮಾಡಿದ್ರೂ ಸೇಮ್ ಟೇಸ್ಟ್ ಆಗಿಬರುತ್ತೆ. ಸ್ವಲ್ಪ ಥಿಕ್ನೆಸ್ ಸ್ವಲ್ಪ ನನ್ನ ಐಸ್ ಕ್ಯೂಬ್ ದಪ್ಪ ಇರೋದ್ರಿಂದ ಥಿಕ್ನೆಸ್ ಸ್ವಲ್ಪ ಕಡಿಮೆ ಬಂದಿದೆ. ನೀವು ಐಸ್ ಕ್ಯೂಬ್ ಸ್ವಲ್ಪ ಕಡಿಮೆ ಥಿಕ್ನೆಸ್ ಇದ್ದರೆ ಅದು ಚೆನ್ನಾಗಿ ಬರುತ್ತೆ. ಅದು ನಾನು ಎರಡು ಸ್ಪೂನು ಕಾಫಿ ಮೆಲ್ಟ್ ಆಗಿರೋದು ಹಾಕ್ಕೊಳ್ತಾ ಇದ್ದೀನಿ. ಅದರಲ್ಲಿ ಆ ಹಾಲನ್ನು ಹಾಕ್ಕೊಳ್ಬೇಕು. ಮತ್ತು ಇನ್ನೊಂದು ಸ್ಪೂನು ನಾನು ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಟೇಸ್ಟಿಗೆ ತಕ್ಕಂತೆ ಮತ್ತೆ ನೀರು ಹಾಕ್ಕೊಳ್ಬಹುದು. ಸ್ಟ್ರಾಂಗ್ ಇದ್ದರೆ ಸ್ವಲ್ಪ ಹಾಕ್ಕೊಳ್ಳಿ, ಇಲ್ಲಾಂದರೆ ಲೈಟಾಗಿದ್ದರೂ ನೀವು ಹಾಕಿ ಇದ್ದರೆ ನಡೆಯುತ್ತೆ. ನೀವು ಕಪ್ ಮೇಲೆ ನಿಮಗೆ ಸ್ಟ್ರಾಂಗ್ ಬೇಡ ಅಂದರೆ ಕೋಕೋ ಪೌಡ್ರನ್ನು ಹಾಕ್ಕೊಳ್ಳಿ, ಇಲ್ಲಾಂದರೆ ಟೀ ಪೌಡ್ರ್ ಆದರೂ ಮತ್ತು ಕಾಫಿ ಪೌಡ್ರ್ ಆದರೂ ಹಾಕ್ಬಹುದು. ಈ ಥರ ನಾನು ಕೋಕೋ ಪೌಡ್ರನ್ನು ಹಾಕ್ತಾ ಇದ್ದೀನಿ. ಇದು ಕುಡಿಯಲಿಕ್ಕೆ ಚಾಕ್ಲೇಟ್ ಕಾಫಿ ಟೇಸ್ಟಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ನಾನು ಇದು ಮಿಕ್ಸರ್ನಲ್ಲಿ ರುಬ್ಬಿರೋದು ಕಾಫಿನ ತೋರಿಸ್ತಾ ಇದ್ದೀನಿ. ಈಗ ಹ್ಯಾಂಡ್ ಗ್ರೈಂಡರಲ್ಲಿ ಹೇಗೆ ಮಾಡೋದನ್ನೋದು ತೋರಿಸ್ತೀನಿ ನೋಡಿ. ಈ ಕಾಫಿನ ಹ್ಯಾಂಡ್ ಗ್ರೈಂಡರಲ್ಲಿ ಮಾಡಿರೋದು. ಇದು ಮಾಡೋದು ಬಹಳ ಸುಲಭ. ಇದು ಥಿಕ್ನೆಸ್ ಬರುತ್ತೆ. ಅದು ಬಂದಿದ್ದು ಹೇಗೆ ಮಾಡೋದು ಅನ್ನೋದು ನೋಡೋಣ. ನಾನು ಒಂದು ಎರಡು ಒಂದು ಬಟ್ಲಲ್ಲಿ ಒಂದು ಎರಡು ಸ್ಪೂನು ಸಕ್ಕರೆ ತೊಗೊಳ್ತಾ ಇದ್ದೀನಿ. ಒಂದು ಕಾಫಿಯನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು ಒಂದು ಎರಡು ಸ್ಪೂನು ನೀರನ್ನು ಹಾಕ್ಕೊಳ್ತೀನಿ. ನೀರು ಇಲ್ಲಾಂದರೆ ಹಾಲಾದರೂ ಹಾಕ್ಬೋದು. ನೀವು ನಾನು ಎರಡು ಸ್ಪೂನ್ ಸಣ್ಣ ಸ್ಪೂನನ್ನು ನಾನು ನೀರು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ರುಬ್ಕೊಳ್ತೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಸಕ್ಕರೆ ಎಲ್ಲ ಸ್ವಲ್ಪ ಅರ್ಧ ಮೆಲ್ಟ್ ಆಗುತ್ತೆ, ಅರ್ಧ ಮೆಲ್ಟ್ ಆಗೋದಿಲ್ಲ. ನಾವು ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಇದು ಒಂದು ಐದು ನಿಮಿಷಕ್ಕೆ ಮುಂದೆ ಸ್ವಲ್ಪ ಕಡಿಮೆ ಟೈಮ್ ಬಿಸುತ್ತೆ. ಈ ಥರ ಮಾಡ್ತಾ ಇದ್ರೆ ಈ ಥಿಕ್ನೆಸ್ ಬರುತ್ತೆ ಕಾಫಿಯಲ್ಲಿ. ಈ ಥರ ಮಾಡ್ತಾ ಹೋಗಬೇಕು.
ನೋಡಿ ಥಿಕ್ನೆಸ್ ಎಷ್ಟು ಚೆನ್ನಾಗಿ ಬಂದಿದೆ. ಇದೇ ಥಿಕ್ನೆಸ್ಸಲ್ಲಿ ಇದೇ ಥಿಕ್ನೆಸ್ಸು ಮಿಕ್ಸಿಯಲ್ಲೂ ಬರುತ್ತೆ. ನಂದು ಐಸ್ ಕ್ಯೂಬ್ ಜಾಸ್ತಿ ಹಾಕಿರುತ್ತೀರ, ಅದು ಸ್ವಲ್ಪ ಮೆಲ್ಟ್ ಆಗಿರುತ್ತೆ. ನೀವು ಸ್ವಲ್ಪ ಐಸ್ ಕ್ಯೂಬನ್ನು ಕಡಿಮೆಯನ್ನು ಹಾಕಿ ಐ ಥಿಕ್ನೆಸ್ಸನ್ನು ತಂದು ಒಂದು ಎರಡು ಮೂರು ದಿನ ಫ್ರಿಡ್ಜಲ್ಲಿ ಇಟ್ಕೊಳ್ಬಹುದು. ನೋಡಿ ಹಾಲು ನಂದು ಬಿಸಿಯಾಗಿದೆ. ಈ ಥರ ಮಾಡ್ಕೊಳ್ಬೇಕು, ಫ್ಲಫಿಯಾಗಿ ಬರಬೇಕು ಅಂದರೆ ಈ ಥರ ಮಾಡಿದ್ರೆ ಸ್ವಲ್ಪ ಕಾಫಿ ಟೇಸ್ಟಿಯಾಗಿ ಬರುತ್ತೆ. ನಾನು ಈ ಕಪ್ಪಲ್ಲಿ ಒಂದೆರಡು ಸ್ಪೂನ್ ಕಾಫಿನ ಹಾಕ್ಕೊಂಡಿದ್ದೀನಿ. ಇದು ಕಾಫಿ ಡೇ ಕಾಫಿಯಾಗಿ ಟೇಸ್ಟಿಯಾಗಿ ಇರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಒಂದು ಎರಡು ಮೂರು ಸಲ ನಾವು ಅದನ್ನು ಬ್ಯಾಲೆನ್ಸ್ ಸಿಕ್ಕಮೇಲೆ ನಮಗೆ ಕಾಫಿನೇ ಇಷ್ಟ ಬರುತ್ತೆ ಟೀಗಿಂತ. ನೀವು ಮಾಡ್ತಾ ಇದ್ರೆ ಇದು ಚೆನ್ನಾಗಿ ಕಾಫಿ ಮಾಡಲಿಕ್ಕೆ ಬರುತ್ತೆ. ನೋಡಿ, ನಿಮಗೆ ಇನ್ನೂ ಸ್ಟ್ರಾಂಗ್ ಆಗಬೇಕಂದ್ರೆ ಮೇಲನ್ನು ಹಾಕ್ಬೋದು. ಜಾಸ್ತಿ ಟೈಮ್ ಇಡ್ಸಲ್ಲ. ನಾವು ಡೈರೆಕ್ಟಾಗಿ ಕಾಫಿ ಹಾಲನ್ನು ಬಿಸಿ ಮಾಡಿ ಮಾಡ್ತೀವಿಲ್ಲ, ಅದಕ್ಕಿಂತ ಇದು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಇದು ಕೆಳಗೆ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೇಲೆ ಕಾಫಿ ಪೌಡ್ರ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಕೋಕೋ ಪೌಡ್ರ್ ಹಾಕ್ಕೊಳ್ಳಿ. ಕೋಕೋ ಪೌಡ್ರ್ ಹಾಕೋದ್ರಿಂದ ನಿಮಗೆ ಚಾಕ್ಲೇಟ್ ಕಾಫಿ ಫ್ಲೇವರ್ ಸಿಗುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ. ಇದು ಮಕ್ಕಳು ಎಲ್ಲ ಚೆನ್ನಾಗಿ ಇಷ್ಟಪಡ್ತಾರೆ. ಮನೆಯಲ್ಲಿ ಬಂದವರಿಗೆ ಆರಾಮಾಗಿ ಮಾಡಿಕೊಡ್ಬಹುದು, ಜಾಸ್ತಿ ಏನು ಟೈಮ್ ಎಣಿಸೋದಿಲ್ಲ. ಎಲ್ಲ ಟ್ರೈ ಮಾಡಿ ಕಾಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಈ ಕಾಫಿ ನಾನು ಮಿಕ್ಸರಲ್ಲಿ ಮಾಡಿರೋದು. ಇದು ನಿಮ್ಮ ಹತ್ರ ಹ್ಯಾಂಡ್ ಮಿಕ್ಸರ್ ಇಲ್ಲ, ಹ್ಯಾಂಡ್ ಇಲ್ಲ ಅಂದರೆ ಅದರಲ್ಲೂ ನೀವು ಮಾಡಬಹುದು. ಇದು ಬಹಳ ಟೇಸ್ಟಿಯಾಗಿ ಇರುತ್ತೆ. ಇದು ನಾನು ಹ್ಯಾಂಡ್ ಮಿಕ್ಸಿನಲ್ಲಿ ಮಾಡಿರೋದು. ನೀವು ಒಂದ್ಸಲ ಮಾಡಿ ಟೇಸ್ಟ್ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಅಂತ. ನೀವು ಈ ನನ್ನ ವಿಡಿಯೋ ನೋಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ಈ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ,